ಇಲ್ಲಿ ವಿಷಯ ಮತ್ತಿಲ್ದಿರೋರು ಕೂಡ ನಿನ್ನೆ ರಾತ್ರಿಯಿಂದ ವಾಹಿನಿಗಳು ಸವಿಸ್ತಾರವಾಗಿ ಅವರ ಬಗ್ಗೆ ತಿಳಿಸಿದ್ದಾರೆ. ದಶಕಗಳ ಕಾಲ ಅಭಿನಯಿಸಿ ಕೋಟಿ ಕೋಟಿ ಕನ್ನಡಿಗರ ಮನದಲ್ಲಿ ಸ್ಥಿರ ಸ್ಥಾಯಿಯಾಗಿ ಮಾತೃಸ್ಥಾನದಲ್ಲಿದ್ದಾರೆ. ಕನ್ನಡ ಚಿತ್ರರಂಗ ಖ್ಯಾತಿ ಹೊಂದೋದಕ್ಕೆ ಕೆರಿಯರನ್ನ ಕಳ್ಕೊಳ್ತಾರೆ. ನನ್ನ ಚಿಂತೆ ತಾಯಿ ಧೈರ್ಯ ಮಾಡಬೇಕು, ಮಗನಿಗೆ ತಾಯಿ ತಾಯಿಗೆ ಮಾತಾಡ್ತಾರೆ, ತಾಯಿ ಮಕ್ಕಳಿಗೆ ಬಾಂಧವ್ಯ ಇರುತ್ತೆ. ಆದರೆ ಅವರಿಬ್ಬರ ಬಾಂಧವ್ಯ ಬಹಳ ವಿಶೇಷ. ಕಷ್ಟ ಕೋಟಗಳ ನೃತ್ಯ ಧೃತಿಗೆಡದ ಮಹಿಳೆ ವಾರಿಗೆ ಆಗುವಂತ ಸಾರ್ಥಕ ಬದುಕನ್ನು ಬಡಬಗ್ಗರಿಗೆ ಸಹಾಯ ಮಾಡ್ತಾ ಇದ್ದಾರೆ. ಕೃಷಿಯಲ್ಲೇ ಒಂದು ವಿಶೇಷವಾದ ಆಸಕ್ತಿ, ಕೃಷಿಯಲ್ಲೇ ಬದುಕನ್ನು ಕಂಡುಕೊಂಡು ಮಗನಿಗಾಗಿ ತ್ಯಾಗ ಮಾಡಿದ್ದ, ತಾಯಿಗಾಗಿ ಮಗ ತ್ಯಾಗ ಮಾಡಿದ್ದಾರೆ. ಸದ್ಗತಿ ಮಗನಿಗೆ ಧೈರ್ಯ ಸ್ಥೈರ್ಯ ಎಲ್ಲರೂ ಅಕ್ಕ ಮುಕ್ಕ ನೋಡ್ತಿದ್ರೆ ಪವಿತ್ರವಾದ ಲೀಲಾವತಿ ಅಮ್ಮ ಅವ್ರಿಗೆ ಎಷ್ಟು ಜನ ಬಂದಿದ್ದಾರೆ, ಇದೇ ಸಾಕ್ಷಿ. ಈ ಥರ ಪ್ರತಿಯೊಬ್ಬರು ಮನೆ ಮಾತಾಗಿ ನಾವಾದಷ್ಟು ಎಲ್ಲರನ್ನು ಹತ್ತಿರಿಂದ ಮಾತಾಡಿ ಪ್ರೀತಿ ವಿಶ್ವಾಸ ಗೆಲ್ಲೋದಕ್ಕೆ ಲೀಲಾವತಿ ಅಮ್ಮನೇ ಸಾಕ್ಷಿ. ಹಾಗಾಗಿ ಇವತ್ತು ಏನೇ ಹೇಳಿದ್ರು ಏನೇ ಇದು ಮಾಡಿದ್ರು ನೀವೆಲ್ಲ ಹೇಳ್ತೀರಾ, ನೋಡ್ತೀರಾ, ಕೇಳ್ತಾ ಇದ್ದೀರಾ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಭಾಳ ಕಷ್ಟ, ಯಾಕಂದ್ರೆ ನಾವು ಅವ್ರನ್ನ ಚಿಕ್ಕನಿಂದ ನೋಡಿದ್ದೀವಿ, ನಮ್ಮ ಕಂಪನಿಯಿಂದಾನೆ ಅವರು ಚಿತ್ರ. ನನ್ನ ಜೊತೆ ನಾಲ್ಕೈದು ಗಂಟೆ ಕೆಲಸ ಹೋಗಿ ಅಂದ್ರೆ ಲೀಲಾವತಿ ಅವರು ಕನ್ನಡ ಚಿತ್ರರಂಗದ ಚರಿತ್ರೆಯಲ್ಲಿ ಸುವರ್ಣ ಅಕ್ಷರದಲ್ಲಿ ಯಾವಾಗಲೂ ಅವರು ಆಮೇಲೆ ಅವ್ರು ಮಾಡಿರುವಂತ ಪಾತ್ರಗಳು ಇಷ್ಟು ದೀರ್ಘ ಇನ್ನಿಂಗ್ಸ್ ಅವರ ಪಾತ್ರಕ್ಕೆ ಇನ್ನೊಬ್ಬರನ್ನ ನಾವು ಕೃತಕ್ಕೆ ಆಗದೆ ನರಸಿಂಹರಾಜರೆಲ್ಲ ಬಹಳ ಸೀಸನ್ ಡೆಡಿಕೇಟೆಡ್ ಡಿಸಿಪ್ಲಿನ್ ಆಕ್ಟರ್ಸ್. ಆದರೂ ಅವ್ರು ನಮ್ಮ ಹೃದಯದಲ್ಲಿ ಸದಾ ಚಿರಣೆಯಾಗಿರ್ತಾರೆ. ನಮ್ಮ ತಾಯಿ ಅವರು ಭಾಳ ಯಾವಾಗ ಮಾತಾಡುವವರೆಲ್ಲ ಒಂದೇ ಊರಿನವರು ಹುಡುಗಿ ಹತ್ರ ಅವರಿಲ್ಲ ಅಂತ ತುಂಬ ಮನಸ್ಸಿಗೆ ನೋವು. ಕೆಲವೊಂದೆಲ್ಲ ದೇವ್ರ ಕೈಲಿ ಇರೋದು ಇದನ್ನು ಮಾತ್ರ ನಾವೇನು ಮಾಡೋಕ್ಕಾಗಲ್ಲ, ದೇವರ ನಿರ್ಣಯನ ನೀಡಬೇಕು. ಅದನ್ನು ಶಾಂತಿ ಸಿಗುತ್ತೆ.